ನಮಸ್ಕಾರ ಗೆಳೆಯರೇ. ಸಾವಿರಾರು ವರ್ಷಗಳ ಹಿಂದೆ ಧರ್ಮ ಮತ್ತು ಅಧರ್ಮದ ನಡುವೆ ಆದ ಕೌರವ ಮತ್ತು ಪಾಂಡವರ ಯುದ್ಧ ಮಹಾಭಾರತದಿಂದಂತೂ ನೀವು ಚಿರಪರಿಚಿತರಾಗಿರುತ್ತೀರ. ನಮ್ಮಲ್ಲಿರುವ ಮಹಾಕಾವ್ಯಗಳು ಇಂದಿಗೂ 7 ಜನ ಚಿರಂಜೀವಿಗಳಿದ್ದಾರೆ ಎಂದು ಹೇಳುತ್ತವೆ. ಮಹಾಭಾರತದ ಅನೇಕ ಶಕ್ತಿಶಾಲಿ ಯೋಧರಲ್ಲಿ ಅಶ್ವತ್ಥಾಮರು ಒಬ್ಬರು. ಇವರು ಇಂದಿಗೂ ಜೀವಂತರಾಗಿದ್ದಾರೆ ಎಂದು ಜನರು ಹೇಳುತ್ತಾರೆ, ಮತ್ತು ಕೆಲವು ಜನ ಸ್ವತಃ ಇವರನ್ನು ತನ್ನ ಕಣ್ಣಿನಿಂದಲೇ ನೋಡಿದ್ದಾರೆ ಎಂದು ಹೇಳುತ್ತಾರೆ. ಇಂದಿನ ವಿಡಿಯೋದಲ್ಲಿ ನಾವು ಅಶ್ವತ್ಥಾಮರ ಬಗ್ಗೆ ನೋಡೋಣ. ಗೆಳೆಯರೇ, ಅಶ್ವತ್ಥಾಮರವರು ಮಹಾಭಾರತದಲ್ಲಿ ಕೌರವ ಮತ್ತು ಪಾಂಡವರಿಗೆ ವಿದ್ಯೆ ಕಲಿಸಿದಂತಹ ದ್ರೋಣಾಚಾರ್ಯರ ಮಗ. ಅಶ್ವತ್ಥಾಮರವರು ಹುಟ್ಟಿನಿಂದಲೇ ಅವರ ಕಂಟಕದಿಂದ ಕುದುರೆಯ ಶಬ್ದ ಬರುತ್ತಿತ್ತು, ಆದ್ದರಿಂದ ಇವರಿಗೆ ಅಶ್ವತ್ಥಾಮ ಎಂದು ಹೆಸರಿಟ್ಟಿದರು. ಮತ್ತು ಇವರಿಗೆ ಹುಟ್ಟಿನಿಂದಲೇ ಇವರ ಹಣೆಯ ಮೇಲೆ ಒಂದು ದಿವ್ಯ ಮಣಿ ಇತ್ತು. ಇದರಿಂದ ಅವರು ಅಪಾರ ಶಕ್ತಿಯನ್ನು ಹೊಂದಿದ್ದರು. ಎಲ್ಲಿಯವರೆಗೆ ಇವರ ಹಣೆ ಮೇಲೆ ಆ ಮಣಿ ಇರುತ್ತಿತ್ತೋ ಅಲ್ಲಿಯವರೆಗೆ ಇವರ ಮೇಲೆ ಯಾವ ಅಸ್ತ್ರವು ಕೆಲಸ ಮಾಡುತ್ತಿರಲವಂತೆ. ಮಹಾಭಾರತದಲ್ಲಿ ಕೌರವರು ಮತ್ತು ಪಾಂಡವರ ನಡುವೆ ನಡೆದ ಯುದ್ಧದಲ್ಲಿ ದ್ರೋಣಾಚಾರ್ಯರು ಮತ್ತು ಅಶ್ವತ್ಥಾಮರು ಕೌರವರ ಪರವಾದರು. ಇದರಿಂದ ಯುದ್ಧವಾಗುವುದಕ್ಕಿಂತ ಮೊದಲೇ ಕೌರವರು ಅರ್ಧ ಯುದ್ಧ ಗೆದ್ದಂತಿದ್ದರು. ಈ ವಿಷಯವು ಕೃಷ್ಣರಿಗೆ ತಿಳಿದಿತ್ತು. ಎಲ್ಲಿಯವರೆಗೆ ಅಶ್ವತ್ಥಾಮ ಮತ್ತು ದ್ರೋಣಾಚಾರ್ಯ ರಣಭೂಮಿಯಲ್ಲಿ ಇರುವರು ಪಾಂಡವರು ಗೆಲ್ಲಲು ಅಸಾಧ್ಯವೆಂದು. ದ್ರೋಣಾಚಾರ್ಯರು ಯುದ್ಧದಲ್ಲಿ ಪಾಂಡವರ ಮೇಲೆ ಒಂದರ ಮೇಲೊಂದು ದಿವ್ಯಾಸ್ತ್ರಗಳನ್ನು ಪ್ರಯೋಗ ಮಾಡುವಾಗ ಇಡೀ ಪಾಂಡವರ ಸೈನ್ಯವೇ ಧ್ವಂಸವಾಗುತ್ತಿತ್ತು. ಅದಕ್ಕಾಗಿ ಕೃಷ್ಣನು ಅವರನ್ನು ತಡೆಯಲು ಒಂದು ಉಪಾಯ ಮಾಡಿದನು. ಯುದ್ಧದಲ್ಲಿ ದ್ರೋಣಾಚಾರ್ಯರ ಮಗ ಮತ್ತು ಅಲ್ಲಿ ಇರುವ ಒಂದು ಆನೆಯ ಹೆಸರು ಕೂಡ ಅಶ್ವತ್ಥಾಮ ಇತ್ತು. ಅದಕ್ಕಾಗಿ ಆ ಆನೆಯನ್ನು ಕೊಂದು ಅಶ್ವತ್ಥಾಮ ಮರಣ ಹೊಂದಿದ್ದಾರೆಂದು ಸುದ್ದಿ ಹರಡಿಸಲಾಗಿತ್ತು. ಇದರಿಂದ ದ್ರೋಣಾಚಾರ್ಯರು ತನ್ನದೇ ಮಗನಾದ ಅಶ್ವತ್ಥಾಮ ಮರಣ ಹೊಂದಿದ್ದನೆಂದು ತುಂಬಾ ದುಃಖಿತರಾದರು. ಈ ದುಃಖದಲ್ಲಿ ಅವರು ಅವರಲ್ಲಿರುವ ಶಸ್ತ್ರಗಳನ್ನು ತ್ಯಜಿಸಿದರು. ಇದೇ ಒಳ್ಳೆಯ ಸಮಯವೆಂದು ಪಾಂಡವರು ದ್ರೋಣಾಚಾರ್ಯರ ಶಿರಚ್ಛೇದ ಮಾಡಿದರು. ಈ ವಿಷಯ ಅಶ್ವತ್ಥಾಮಗೆ ಗೊತ್ತಾಯಿತು. ಈ ವಿಷಯ ಅವರಿಗೆ ಗೊತ್ತಾದ ಕೂಡಲೇ ಅವರು ತುಂಬಾ ದುಃಖದಿಂದ ಅವರು ಕೂಡ ಪಾಂಡವರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಅವರು ಅಧರ್ಮಕ್ಕೆ ಕೈ ಹಾಕಬೇಕೆಂದರು. ಕೃಷ್ಣನು ತನ್ನ ತಂದೆಯನ್ನು ಕಪಟಿತನದಿಂದ ಕೊಂದಿದ್ದಾರೆಂದು ಅಶ್ವತ್ಥಾಮನು ಪಾಂಡವರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ರಾತ್ರಿಯ ವೇಳೆ ಹೋಗಿ ಪಾಂಡವರ ಮಕ್ಕಳನ್ನು ಕೊಂದನು. ಇದನ್ನು ಪಾಂಡವರು ಕೊಂಡು ಅವನನ್ನು ಹಿಂಬಾಲಿಸತೊಡಗಿದರು. ಅವರ ಜೊತೆ ಅಲ್ಲಿಯೇ ಯುದ್ಧಕ್ಕೆ ಸಿದ್ಧನಾದನು. ಧರ್ಮದ ವಿರುದ್ಧ ಹೋಗಿ ತನ್ನಲ್ಲಿರುವ ಅತ್ಯಂತ ಭಯಾನಕವಾದ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದನು. ಅಶ್ವತ್ಥಾಮನಿಗೆ ಕೇವಲ ಬ್ರಹ್ಮಾಸ್ತ್ರದ ಉಪಯೋಗ ಮಾಡುವ ವಿದ್ಯೆ ಮಾತ್ರ ಗೊತ್ತಿತ್ತು, ಅದನ್ನು ಹಿಂಪಡೆಯುವ ವಿದ್ಯೆ ಗೊತ್ತಿರಲಿಲ್ಲ. ಇದಕ್ಕಾಗಿ ಬ್ರಹ್ಮಾಸ್ತ್ರದ ದಿಕ್ಕನ್ನು ಬದಲಾಯಿಸಿದನು. ಆಗ ಈ ಬ್ರಹ್ಮಾಸ್ತ್ರವು ಅಭಿಮನ್ಯುವಿನ ಹೆಂಡತಿಯ ಗರ್ಭಕ್ಕೆ ಹೋಗಿ ತಾಕಿತು. ಇದರಿಂದ ಅಭಿಮನ್ಯುವಿನ ಹೆಂಡತಿ ಮತ್ತು ಅವನ ಮಗು ಸಾಯುವ ಸಂದರ್ಭದಲ್ಲಿ ಕೃಷ್ಣನು ಇವರಿಬ್ಬರನ್ನು ಉಳಿಸಿಕೊಂಡನು. ಇದಕ್ಕಾಗಿ ಅಶ್ವತ್ಥಾಮನು ಶಿಶು ಹತ್ಯೆಯ ದ್ರೋಹಕ್ಕೆ ಈಡಾದನು. ಇದರಿಂದ ಕೃಷ್ಣನು ಅಶ್ವತ್ಥಾಮನ ಹಣೆಯ ಮೇಲಿರುವ ಮಣಿಯನ್ನು ಕಿತ್ತುಕೊಂಡನು. ಇದರಿಂದ ಅಶ್ವತ್ಥಾಮನ ಹತ್ತಿರವಿರುವ ಅಪಾರ ಶಕ್ತಿಗಳು ನಷ್ಟವಾದವು. ನಂತರ ಕೃಷ್ಣನು ಅಶ್ವತ್ಥಾಮನಿಗೆ ಇದೇ ತರಹದ ನೋವಿನಲ್ಲಿ ಬಳಲುತ್ತಾ ಕಲಿಯುಗದ ಅಂತ್ಯದವರೆಗೆ ಇವನಿಗೆ ಮರಣ ಬಾರದೆಂದು ಶಾಪ ನೀಡಿದರು. ಇದರಿಂದ ಇಂದಿಗೂ ಅಶ್ವತ್ಥಾಮರವರು ಭೂಮಿಯ ಮೇಲೆ ಜೀವಂತರಾಗಿದ್ದಾರೆ ಎಂದು ಹೇಳಲಾಗುತ್ತದೆ. ಗೆಳೆಯರೇ, ಮಹಾಭಾರತದ ಅಧಿಕೃತ ಮೂಲಗಳ ಪ್ರಕಾರ ಅಶ್ವತ್ಥಾಮರು 3,000 ವರ್ಷಗಳ ಹಿಂದೆಯೇ ಸತ್ತಿರಬೇಕು, ಆದರೆ ಲಕ್ಷಾಂತರ ಜನರು ಅವರನ್ನು ನೋಡಿದ್ದಾರೆ ಎಂದು ಹೇಳಲಾಗುತ್ತದೆ. ನಿಮಗೆ ಕೇಳಿ ಆಶ್ಚರ್ಯವಾಗಬಹುದು, ಮಧ್ಯಪ್ರದೇಶದ ಹಸಿರ್ಗಡಿ ಎಂಬಲ್ಲಿ ಒಂದು ಶಿವನ ದೇವಸ್ಥಾನವಿದೆ. ಅಲ್ಲಿನ ಜನರು ಹೇಳುತ್ತಾರೆ, ಇಲ್ಲಿ ದಿನ ಸೂರ್ಯ ಉದಯಕ್ಕೂ ಮುಂಚೆ ಅಲ್ಲಿಗೆ ಅಶ್ವತ್ಥಾಮ ಬಂದು ಶಿವನ ಪೂಜೆ ಮಾಡಿ ಹೋಗುತ್ತಾರಂತೆ, ಮತ್ತು ಕೆಲವು ಜನ ಅವರಿಗೆ ನೋಡಿದ್ದೇವೆ ಎಂದು ಕೂಡ ಹೇಳುತ್ತಾರೆ. ಈ ದೇವಸ್ಥಾನವನ್ನು ಸೂರ್ಯಾಸ್ತವಾದ ನಂತರ ಮುಚ್ಚಲಾಗುತ್ತದೆ ಮತ್ತು ಯಾರಿಗೂ ಬೆಳಗ್ಗೆಯವರೆಗೆ ಒಳಗಡೆ ಬಿಡಲಾಗುವುದಿಲ್ಲ. ಇಲ್ಲಿ ತುಂಬಾ ಸೆಕ್ಯೂರಿಟಿ ಕೂಡ ಇದೆ. ಆದರೂ ಬೆಳಗ್ಗೆ ದೇವಸ್ಥಾನದ ಬಾಗಿಲು ತೆಗೆದ ನಂತರ ಇಲ್ಲಿ ಶಿವಲಿಂಗದ ಮೇಲೆ ಹೂವುಗಳಿಂದ ಪೂಜೆ ಮಾಡಿರುವುದನ್ನು ಕಾಣುತ್ತೇವೆ. ಇಷ್ಟೊಂದು ಸೆಕ್ಯೂರಿಟಿ ಇದ್ದರೂ ಯಾರು ಮತ್ತು ಹೇಗೆ ಒಳಗಡೆ ಬಂದು ಪೂಜೆ ಮಾಡುತ್ತಾರೆ ಎಂದು ಇಂದಿಗೂ ರಹಸ್ಯವಾದ ವಿಷಯವಾಗಿದೆ. ಗೆಳೆಯರೇ, ಹೀಗೆ ಜನರು ಇಂತಹ ವಿಷಯಗಳಿಂದ ಇಂದಿಗೂ ಅಶ್ವತ್ಥಾಮರವರು ಜೀವಂತವಾಗಿದ್ದಾರೆ ಎಂದು ಹೇಳುತ್ತಾರೆ. ಗೆಳೆಯರೇ, ನಿಮಗೆ ಏನು ಅನಿಸುತ್ತದೆ ಎಂದು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.